ನಮಸ್ಕಾರ ವೀಕ್ಷಕರೇ. ಆಯುರ್ವೇದ ಮತ್ತು ಅದಕ್ಕೆ ಸಂಬಂಧಿತ ಎಲ್ಲ ಆರೋಗ್ಯದ ಮಾಹಿತಿಯನ್ನು ಸಮರ್ಪಕ ರೀತಿಯಲ್ಲಿ ನಿರಂತರವಾಗಿ ನೀಡ್ತಾ ಬಂದಿರುವಂತಹ ನಮ್ಮ ಆಯುರ್ ಸತ್ವವನ್ನು ನೀವಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ನಾನು ನಿಮ್ಮ ಡಾಕ್ಟರ್ ಮಹೇಶ್ ಶರ್ಮಾ. ಇವತ್ತಿನ ಸಂಚಿಕೆಯಲ್ಲಿ ಸಾಮಾನ್ಯವಾಗಿ ಉಪಯೋಗಿಸುವಂತಹ ಎಲ್ಲ ಪದಾರ್ಥಗಳಿಗೂ ನಾವು ಅತ್ಯವಶ್ಯಕವಾಗಿ ಹಾಕಲೇಬೇಕಾದಂತಹ ಒಂದು ಪದಾರ್ಥ ಅಂದರೆ ಕರಿಬೇವು. ಸೊ ಕರಿಬೇವು ಬರೀ ನಮ್ಮ ಆಹಾರ ಪದಾರ್ಥಗಳಿಗೆ ರುಚಿಯನ್ನು ನೀಡೋದಿಲ್ಲ ಅಥವಾ ಒಗ್ಗರಣೆಗೆ ಮಾತ್ರ ನಾವು ಉಪಯೋಗಿಸಲ್ಲ, ಅದಕ್ಕೆ ಹೇರಳವಾದಂತಹ ಔಷಧೀಯ ಗುಣಗಳು ಸಹ ಇದೆ. ಹಲವಾರು ರೋಗಗಳನ್ನು ತಡೆಗಟ್ಟಬಹುದು, ಹಲವಾರು ರೋಗಗಳಿಗೆ ಮದ್ದಾಗಿಯೂ ಸಹ ನಾವು ಅದನ್ನು ಉಪಯೋಗಿಸ್ಬೋದು. ಬನ್ನಿ ಹಾಗಿದ್ರೆ ಇವತ್ತಿನ ಸಂಚಿಕೆಯಲ್ಲಿ ಈ ಕರಿಬೇವಿನ ಇರುವಂತಹ ವಿಶೇಷತೆಗಳ ಬಗ್ಗೆ ವಿಷಯವನ್ನು ತಿಳ್ಕೊಳ್ಳೋಣ. ದ ಮೋಸ್ಟ್ ಟ್ರಸ್ಟೆಡ್ ಹೆಲ್ತ್ ಮ್ಯಾಗಝೀನ್ಸ್ ಆಫ್ ಕರ್ನಾಟಕ, ವೈದ್ಯ ಲೋಕ ಇನ್ ಕನ್ನಡ ಅಂಡ್ ಹೆಲ್ತ್ ವಿಷನ್ ಇನ್ ಇಂಗ್ಲಿಷ್ ಫ್ರಮ್ ದ ಹೌಸ್ ಆಫ್ ಮೀಡಿಯಾ ಐಕನ್. ಫಾರ್ ಸಬ್ಸ್ಕ್ರಿಪ್ಷನ್ ಪ್ಲೀಸ್ ಕಾಂಟ್ಯಾಕ್ಟ್ 9036723369. ಕರಿಬೇವು ಭಾರತ ಮತ್ತು ಶ್ರೀಲಂಕಾಕ್ಕೆ ತುಂಬ ನೇಟಿವ್ ಆಗಿರುವಂತಹ ಒಂದು ಸೊಪ್ಪು. ಇದಕ್ಕೆ ಕರಿಬೇವು ಅಥವಾ ಇದಕ್ಕೆ ಸ್ವೀಟ್ ನೀಮ್ ಲೀವ್ಸ್ ಅಂತಾನೋ ಅಥವಾ ಕರಿ ಲೀವ್ಸ್ ಅಂತ ನಾವು ಇಂಗ್ಲೀಷಲ್ಲಿ ಕರಿತೀವಿ. ನಾವು ತಯಾರಿಸುವ ಎಲ್ಲ ಪದಾರ್ಥಗಳಿಗೂ ಒಗ್ಗರಣೆಗೆ ಇದನ್ನು ಹಾಕ್ತೀವಿ. ಯಾಕೆ ಅಂತ ಹೇಳಿದ್ರೆ ಇದು ಆಹಾರಕ್ಕೆ ವಿಶೇಷವಾದಂತಹ ರುಚಿಯನ್ನು ಕೊಡುತ್ತೆ. ಒಗ್ಗರಣೆ ಅಥವಾ ಕರಿಬೇವು ಹಾಕಿದ ಪದಾರ್ಥ ರುಚಿಗೆ ವಂಚಿತವಾಗಿದೆ, ಕಮ್ಮಿ ಇದೆ ಅಂತ ನಮಗೆಲ್ಲರಿಗೂ ಅನಿಸಲ್ವೇ? ಸೊ ಆದ ಕಾರಣ ವಿಶೇಷ ರುಚಿಯನ್ನು ಕೊಡುತ್ತೆ. ಅಲ್ಲದೆ ರುಚಿ ಮಾತ್ರ ಅಲ್ಲ, ನಾವು ತಯಾರಿಸುವ ಪ್ರತಿಯೊಂದು ಪದಾರ್ಥವನ್ನು ಶೋಧಿಸುತ್ತೆ ಅಥವಾ ಶುದ್ಧಿ ಮಾಡುತ್ತೆ. ಸೊ ಶುದ್ಧಿ ಮಾಡುವಂಥದ್ದು ಬಹಳ ಅತ್ಯುತ್ತಮವಾಗಿ ಬೇಕಾಗಿರುವಂತಹ ಒಂದು ಆಕ್ಟಿವಿಟಿ ಆಗಿರೋದ್ರಿಂದ ಅದನ್ನು ಇದು ಸಮರ್ಪಕ ರೀತಿಯಲ್ಲಿ ಕರಿಬೇವು ಮಾಡುತ್ತೆ. ಅಲ್ಲದೆ ಕರಿಬೇವಿನಲ್ಲಿ ಹೇರಳವಾದಂತಹ ಮೈಕ್ರೋನ್ಯೂಟ್ರಿಯೆಂಟ್ಸ್ ಇದೆ. ಕಬ್ಬಿಣದ ಅಂಶ, ಕ್ಯಾಲ್ಶಿಯಮು, ಫಾಸ್ಫರಸ್ಸು, ಮೆಗ್ನೀಷಿಯಮು, ಹೀಗೆ ಬಹಳಷ್ಟು ದೊಡ್ಡ ಲಿಸ್ಟನ್ನೇ ಹೇಳ್ಬೋದು ನಾನು. ಸೊ ಇಷ್ಟು ಹೇರಳವಾದಂತಹ ಮೈಕ್ರೋನ್ಯೂಟ್ರಿಯೆಂಟ್ಸನ್ನು ಪ್ರತಿ ಆಹಾರದ ಪದಾರ್ಥಗಳಿಗೂ ನಾವು ಹಾಕುವ ಒಗ್ಗರಣೆಯಲ್ಲಿ ಇದು ಸೇರ್ತಾ ಇರುತ್ತೆ. ಹಾಗಾಗಿ ಒಗ್ಗರಣೆಯಲ್ಲಿ ಹಾಕಿದಂತಹ ಕರಿಬೇವನ್ನು ಊಟಕ್ಕೆ ಕೂತಾಗ ನಾವು ಹೊರಗೆ ಹಾಕಿದರೆ ಅಷ್ಟೇ ಮೈಕ್ರೋನ್ಯೂಟ್ರಿಯೆಂಟ್ಸಿಂದ ನಾವು ವಂಚಿತರಾಗ್ತೀವಿ. ಇದು ವಾಂತಿ ಬೇದೆಯಿಂದ ಹಿಡಿದು ಹೊಟ್ಟೆಯಲ್ಲಿರುವ ಕ್ರಿಮಿಗಳಿಗೆ ರಾಮಬಾಣ. ಹೊಟ್ಟೆಯಲ್ಲಿ ಏನಾದರೂ ಕ್ರಿಮಿಗಳು ಸೇರಿಕೊಂಡಿತ್ತು ಅಂದರೆ ಕರಿಬೇವಿನ ಜಸ್ಟ್ ಒಂದು ಎಸಳನ್ನು, ಎಲೆಯನ್ನು ಹಾಗೇ ಜಗದು ಖಾಲಿ ಹೊಟ್ಟೆಯಲ್ಲಿ ನುಂಗಿ ಬೆಚ್ಚಗಿರೋ ನೀರನ್ನು ಕುಡಿದಾಗ, ಅರ್ಧ ಗಂಟೆ ಖಾಲಿ ಬಿಟ್ಟಾಗ ಹೊಟ್ಟೆಯಲ್ಲಿ ಏನಾದರೂ ಇನ್ಫೆಕ್ಷನ್ ಇದ್ದರೆ, ಬ್ಯಾಕ್ಟೀರಿಯಾಗಳಿದ್ರೆ, ಹುಕ್ ವರ್ಮ್ಸ್ಗಳಿದ್ರೆ, ಕ್ರಿಮಿಗಳಿದ್ರೆ ಅದನ್ನು ಸಾಯಿಸುತ್ತೆ. ಎರಡನೇದು ಬೇದಿ. ತುಂಬ ಬೇದಿಯಾಗಿ ಸುಸ್ತಾಗಿದೆ ಅಂತ ಹೇಳಿದಾಗ ನಾವು ಈ ಕರಿಬೇವಿನ ರಸವನ್ನು ತೆಗೆದು ಅದಕ್ಕೆ ಸ್ವಲ್ಪ ಮಜ್ಜಿಗೆ ಹಾಕಿ ಕೊಡ್ಬೋದು. ಸೊ ಇದು ಹೊಟ್ಟೆಯಲ್ಲಿ ಶಕ್ತಿಯನ್ನು ನೀಡುತ್ತೆ, ಅಲ್ಲದೆ ಸುಸ್ತು ನಿತ್ರಾಣ ಆಗೋದನ್ನು ಕಡಿಮೆ ಮಾಡುತ್ತೆ. ಕರಿಬೇವಿನಲ್ಲಿ ಇಂಪಾರ್ಟೆಂಟ್ ಆಗಿರೋದು ಏನು ಗೊತ್ತಾ? ಅದು ಕಬ್ಬಿಣದ ಅಂಶ. ಅದಕ್ಕೆ ಕರಿಬೇವಿಗೆ ಒಂದು ವಿಶೇಷವಾದಂತಹ ಗಂಧ ಇದೆ. ಸೊ ಕಬ್ಬಿಣದ ಅಂಶ ದೇಹದಲ್ಲಿ ಆಗೋ ಎಷ್ಟೋ ಚಟುವಟಿಕೆಗಳಿಗೆ ಅದು ತುಂಬ ಇಂಪಾರ್ಟೆಂಟ್. ಅದಿಲ್ಲದೆ ಹೋದರೂ ಅಂದರೆ ಕೂದಲು ಉದುರತ್ತೆ, ವಯಸ್ಸು ಬೇಗ ಆಗತ್ತೆ, ಮತ್ತು ನಮ್ಮ ಚರ್ಮ ಸುಕ್ಕು ಕಟ್ಟುತ್ತೆ, ಅಲ್ಲದೆ ರಕ್ತಹೀನತೆ ಬಹಳಷ್ಟು ಬೇಗ ಆಗತ್ತೆ. ಸೊ ಹಾಗಾಗಿ ಈ ರಕ್ತಹೀನತೆ ಆಗಬಾರ್ದು, ಹೈಯೆಸ್ಟ್ ಅಯನ್ ಕಂಟೆಂಟ್ ನಮಗೆ ಸಿಗಬೇಕು ಅಂದರೆ ಅದು ಕರಿಬೇವಿಂದ ಮಾತ್ರ. ಸೊ ಹಾಗಾಗಿ ಕರಿಬೇವಿಂದ ನಾವು ಚಟ್ನಿ ಪುಡಿಯನ್ನು ಮಾಡ್ಕೊಳ್ಬೋದು, ಅಥವಾ ಕರಿಬೇವಿನ ಬೇರೆ ಬೇರೆ ಪದಾರ್ಥಗಳನ್ನು ಮಾಡಿ ರುಬ್ಬಿ ಬೇರೆ ಬೇರೆ ಪದಾರ್ಥಗಳಿಗೆ ಹಾಕಿ ನಾವು ಕರಿಬೇವನ್ನು ಉಪಯೋಗಿಸ್ಬೋದು. ಇನ್ನು ಕೂದಲಿಗೆ ಕರಿಬೇವು ಅಥವಾ ಕಬ್ಬಿಣದ ಅಂಶ ತುಂಬ ಅವಶ್ಯಕವಾಗಿ ಬೇಕಾಗಿರೋದ್ರಿಂದ ಈ ಕರಿಬೇವಿನ ಎಲೆಗಳನ್ನು ಒಣಗಿಸಿ ಅಥವಾ ಆ ಎಲೆಗಳನ್ನು ರುಬ್ಬಿ ನಾವು ಕೊಬ್ಬರಿ ಎಣ್ಣೆ ಅಥವಾ ಎಳ್ಳೆಣ್ಣೆಗೆ ಹಾಕಿ ಸಂಸ್ಕಾರ ಮಾಡಿ ಕುದಿಸಿ ನಾವು ಎಣ್ಣೆಯನ್ನು ತಯಾರಿಸ್ಕೊಳ್ಬೋದು. ಇದಕ್ಕೆ ಬೇಕಿರೋ ಸ್ವಲ್ಪ ಮೆಂತ್ಯವನ್ನು ಸೇರಿಸ್ಕೊಳ್ಬೋದು. ಸೊ ಇದರಿಂದ ಏನಾಗುತ್ತೆ ಅಂತ ಹೇಳಿದ್ರೆ ಕಬ್ಬಿಣದ ಅಂಶ ಎಣ್ಣೆಗೆ ತುಂಬ ಚೆನ್ನಾಗಿ ಸೇರಿಕೊಳ್ಳುತ್ತೆ. ಸೊ ಅದರಿಂದ ನಾವು ಕೂದಲಿಗೆ ನಾವು ಎಣ್ಣೆಯನ್ನು ಹಚ್ಕೊಳ್ಳೋದ್ರಿಂದ ಒಂದು ಕೂದಲು ಚೆನ್ನಾಗಿ ಬೆಳೆಯುತ್ತೆ, ಅದಕ್ಕೆ ಬೇಕಾದಷ್ಟು ಕಬ್ಬಿಣದ ಅಂಶ ಸಿಗೋದ್ರಿಂದ ಕೂದಲು ಕಪ್ಪಾಗಿರುತ್ತೆ, ದೃಢವಾಗಿರುತ್ತೆ, ಸೊಂಪಾಗಿ ಬೆಳೆಯುತ್ತೆ. ಇನ್ನು ಹೊಟ್ಟೆ ನೋವಿದ್ದಾಗ ಕೆಲವೊಮ್ಮೆ ಈ ಕರಿಬೇವಿನ ರಸ ಒಂದು ಅಥವಾ ಎರಡು ಚಮಚಕ್ಕೆ ಸ್ವಲ್ಪ ನಿಂಬೆಹಣ್ಣಿನ ರಸವನ್ನು ಸೇರಿಸಿ ತಗೊಳ್ಳೋದ್ರಿಂದ ಅಥವಾ ಕರಿಬೇವಿನ ರಸಕ್ಕೆ ಮಜ್ಜಿಗೆ ಹಾಕಿ ಸೇವಿಸೋದ್ರಿಂದ ಸಹ ಹೊಟ್ಟೆ ನೋವನ್ನು ಸಮರ್ಪಕ ರೀತಿಯಲ್ಲಿ ಕಡಿಮೆ ಮಾಡಿಕೊಳ್ಬೋದು. ಅದಲ್ಲದೆ ದೇಹದಲ್ಲಿರುವಂಥ ಕೊಬ್ಬಿನ ಅಂಶವನ್ನು ಕಡಿಮೆ ಮಾಡುವ ವಿಶೇಷ ಗುಣ ಇರೋದ್ರಿಂದ ಇದನ್ನು ನಾವು ಕೊಬ್ಬಿನಂಶ ಕಡಿಮೆ ಮಾಡಲಿಕ್ಕೆ ಮತ್ತು ಡಯಾಬಿಟಿಸ್ಗೂ ಸಹ ಉಪಯೋಗಿಸ್ಬೋದು. ನೀವು ನೋಡ್ಬೋದು ಬೆಳಗ್ಗೆ ಎದ್ದು ಹಲವಾರು ಜನ ಬೇವಿನ ಸೊಪ್ಪನ್ನು ಸೇವಿಸ್ತಿರ್ತಾರೆ, ಅದರೊಟ್ಟಿಗೆ ನೀವು ಒಂದೆಸಡು ಕರಿಬೇವನ್ನು ಸಹ ಸೇರಿಸ್ಕೊಳ್ಬೋದು. ಯಾಕಂದರೆ ಇನ್ಸುಲಿನ್ನ ಸಮರ್ಪಕ ರೀತಿಯಲ್ಲಿ ಕಂಟ್ರೋಲ್ ಮಾಡುವಂಥ
ಒಂದು ವಿಶೇಷ ಗುಣ ಇದೆ. ಅಲ್ಲದೆ ಸಕ್ಕರೆ ಕಾಯಿಲೆಯನ್ನು ನಿಯಂತ್ರಿಸುವಂಥ ಒಂದು ವಿಶೇಷ ಗುಣ ಇದೆ. ಅಲ್ಲದೆ ವಿಟಮಿನ್ ಎ, ವಿಟಮಿನ್ ಇ, ವಿಟಮಿನ್ ಸಿ ಹೇರಳವಾಗಿರೋದ್ರಿಂದ ವಯಸ್ಸಾಗೋದನ್ನು ತಡೆಗಟ್ಟುತ್ತೆ, ವಿಶೇಷ ಕಾಂತಿಯನ್ನು ನೀಡುತ್ತೆ, ಚರ್ಮವನ್ನು ರಕ್ಷಿಸುತ್ತೆ, ಕಣ್ಣನ್ನು ಸಹ ರಕ್ಷಿಸುತ್ತೆ. ಸೊ ನೋಡೋದ್ರಲ್ಲ ವೀಕ್ಷಕರೇ, ನಾವು ಉಪಯೋಗಿಸುವಂತಹ ಕರಿಬೇವಿನ ಸೊಪ್ಪು ಬರೀ ಒಂದು ರುಚಿಕರ ಖಾದ್ಯಕ್ಕೆ ಬೇಕಾಗಿರುವ ಒಂದು ಪದಾರ್ಥ ಅಷ್ಟೇ ಅಲ್ಲ, ಬಟ್ ಹಲವಾರು ರೋಗಗಳನ್ನು ನಮಗೆ ಗೊತ್ತಿಲ್ಲದೆ ಅದು ನಮಗೆ ಪೋಷಕಾಂಶವನ್ನು ನೀಡ್ತಾ ಇರುತ್ತೆ, ಹಲವಾರು ರೋಗಗಳನ್ನು ನಿಯಂತ್ರಿಸ್ತಿರುತ್ತೆ. ಸಾಂಪ್ರದಾಯಿಕ ಅಡುಗೆಗಳನ್ನು ಮಾಡಿಕೊಳ್ತಾ ಅದಕ್ಕೆ ಬೇಕಾಗಿರೋ ಎಲ್ಲ ಸಾಮಗ್ರಿಗಳನ್ನು ಅಚ್ಚುಕಟ್ಟಾಗಿ ಬಳಸ್ತಾ ಆಹಾರವನ್ನು ಸೇವಿಸ್ತಾ ನಮ್ಮ ಆರೋಗ್ಯವನ್ನು ಕಾಯ್ದಿರಿಸ್ಕೊಳ್ತಾ ನಮ್ಮ ಆಯುಷ್ಯವಂತರಾಗೋಣ ಅನ್ನುವಂಥ ಮಾತನ್ನು ಹೇಳ್ತಾ ಈ ಒಂದು ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.